ಓಕೆ ಅಮೆಜಾನ್ ನೆಟ್ಫ್ಲಿಕ್ಸ್ ನಿಮ್ದಲ್ಲ ನಿಮ್ಮ ಫ್ರೆಂಡ್ಸ್ದು ಒಂದು ಪಾಸ್ವರ್ಡನ್ನು 5 ಜನ ಉಪಯೋಗಿಸ್ತಾ ಇರ್ತಾರೆ. ಪಾಸ್ವರ್ಡ್ ಅಂದಂಗೆ ನೆನಪಾಯಿತು, ನನ್ನ ಫ್ರೆಂಡ್ದು ನೆಟ್ಫ್ಲಿಕ್ಸ್ ಪಾಸ್ವರ್ಡು ಐ ಲವ್ ಮೇನಕಾ ಅಟ್ 69 ಅಂತ. ಮೇನಕಾ ಅವ್ನು ಹೆಳ್ತಿ ಹೆಸರು, 69 ಯಾಕಿದೆ ಅಂತ ಗೊತ್ತಿಲ್ಲ ನನಗೆ. ಅದನ್ನು ನಾನು ಯೂಸ್ ಮಾಡ್ತೀನಿ, ಐ ಲವ್ ಮೇನಕಾ ಅಟ್ 69. ಇನ್ನು ನನ್ನ 3 ಜನ ಫ್ರೆಂಡ್ಸ್ ಉಪಯೋಗಿಸ್ತಾರೆ ಐ ಲವ್ ಮೇನಕಾ ಅಟ್ 69. ಆ್ಯಕ್ಚುಲಿ ವಿ ಆಲ್ ಲವ್ ಮೇನಕಾ ಅಟ್ 69. ಏನನ್ನೇ ಹುಡುಗಿ ರಿಜೆಕ್ಟ್ ಮಾಡಿದ್ಲು, ಅವಳು ಕೊಟ್ಟಿದ್ದ ರೀಸನು ಇಲ್ಲ ಹೈಟ್ ತುಂಬ ಕಮ್ಮಿ ಅಂತ. ಅವಳಿರೋದು 3 ಅಡಿ, ಅವಳಿಗೆ 6 ಅಡಿ ಹುಡುಗನೇ ಬೇಕಂತ. ಸಮ್ ಗರ್ಲ್ ಶುಡ್ ಅಂಡರ್ಸ್ಟ್ಯಾಂಡ್ ಸಮ್ ಬಾಡಿ ಪಾರ್ಟ್ಸ್ ಆರ್ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಹೈಟ್ ಆಫ್ ದ ಮ್ಯಾನ್. ಅಷ್ಟೇ ಕೀಕಿ ಚಾಲೆಂಜ್, ಕೀಕಿ ಚಾಲೆಂಜ್ ಗೊತ್ತಲ್ಲ, ಓಡ್ತಾರ ಗಾಡಿಯಿಂದ ಇಳಿದ್ಬಿಟ್ಟು ಡ್ಯಾನ್ಸ್ ಮಾಡಿ ಮತ್ತೆ ಹತ್ಕೋಬೇಕು. ನನಗೆ ಅದೇನು ಚಾಲೆಂಜ್ ಅಂತ ಅನಿಸ್ಲಿಲ್ಲ, ಲೈಕ್ BMTC ಓಡೋ ದಿನ ಕಂಡಕ್ಟರು ಪ್ಯಾಸೆಂಜರ್ ಕೀಕಿ ಚಾಲೆಂಜ್ ಮಾಡ್ತಾನೆ ಇರ್ತಾರೆ. ಈ ಉಸಿರು ಒಳಗಡೆ ಹೇಳ್ಕೊಳ್ಳೋ ಪ್ರಸಂಗ ನನ್ನ ಲೈಫಲ್ಲಿ 2 ಸಲ ಬರುತ್ತೆ. ಒಂದು ನನ್ನ ಹೆಸರು ಹೇಳುವಾಗ, ಇನ್ನೊಂದು ಫೋಟೋ ತೆಗೆಸ್ಕೊಳ್ಳುವಾಗ. ಈ ಫೋಟೋ ತೆಗೆಸ್ಕೊಳ್ಳುವಾಗ ಹೊಟ್ಟೆ ಹೇಳ್ಕೋಬೇಕಲ್ಲ, ಬೇಗ ತೆಗಿಯೋ ಬೇಗ ತೆಗಿಯೋ ಬಂತಾನ ಒಂತನ. ಯಾ ಸೊ ಅವನು 6 ಫೀಟ್ ಹುಡುಗ, 6-pack ಆ್ಯಪ್ಸ್ ಇದೆ. ಅವನು ಜಾಕಿ ಅಂಡರ್ವೇರ್ ಹಾಕೊಂಡು ಪ್ಲ್ಯಾಂಕ್ ಚಾಲೆಂಜ್ ಮಾಡಿದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಹುಡುಗಿಯ ಎದೆ ಬಡತ ಜಾಸ್ತಿ ಆಗುತ್ತೆ. ಬಟ್ ಅದನ್ನೇ ನಾನು ಮಾಡಿದೆ. ಇಫ್ ಐ ರಿಮೂವ್ ಮೈ ಶರ್ಟ್ ಐ ಆಮ್ ಅನಿಲ್ ಕಪೂರ್ ಪ್ಲಸ್ ಅನಿಲ್ ಕಪೂರ್. ಸಮ್ಟೈಮ್ಸ್ ಐ ಯೂಸ್ ಗ್ರಾಸ್ ಕಟ್ಟರ್ ಟು ರಿಮೂವ್ ದ ಹೇರ್ಸ್ ಆನ್ ಮೈ ಬಾಡಿ. ಅದು ರಿಮೂವ್ ಮಾಡಾದ್ಮೇಲೂ ನಾನು ಈ ಫ್ರೋಜನ್ ಫಿಲಮಲ್ಲಿ ಬರೋ ಒಲಾಸ್ ಥರ ಕಾಣಿಸ್ತೀನಿ. ಸಿಂಪಲಾಗಿ ಹೇಳಬೇಕು ಅಂದರೆ ಸಿಪ್ಪೆ ಸುಡ್ತಾರೆ ಆಲೂಗಡ್ಡೆ ಥರ ಕಾಣಿಸ್ತೀನಿ. ಅಷ್ಟೇ ಅಲ್ಲ, ಅವನದು ಜಾಕಿ ಅಂಡ್ರೆ ಬೇರು, ನನ್ನದು ರೂಪ ಫ್ರಂಟ್ ಲೈನ್. ಅರ್ಥ ಎಸ್ಪೆಷಲಿ ಟೀಚರ್ಸು ರಿಪ್ರೊಡಕ್ಷನ್ ಚಾಪ್ಟರ್ ಮಾಡುವಾಗ ಏನು ಮಾಡಿಬಿಡ್ತಾರೆ, ಆ್ಯಕ್ಚುಲಿ ರಿಪ್ರೊಡಕ್ಷನ್ ಆಗೋದು ಹುಡುಗ ಹುಡುಗಿ ಸೇರಿ. ಬಟ್ ನಮ್ಮ ಟೀಚರ್ಸ್ ರಿಪ್ರೊಡಕ್ಷನ್ ಮಾಡುವಾಗ ಹುಡುಗನೇ ಸಪ್ರೇಟ್ ಮಾಡಿ ಹುಡುಗಿಯನ್ನೇ ಸಪ್ರೇಟ್ ಮಾಡಿ ಹೇಳ್ಕೊಡ್ತಾರೆ. ಅದು ಹೆಂಗೆ, ಟುಡೇಸ್ ಚಾಪ್ಟರ್ ಇಸ್ ರಿಪ್ರೊಡಕ್ಷನ್ ಆರ್ EPRSO ಯುಲ್ ಗೆಟ್ 5 marks ಫ್ರಮ್ ದಿಸ್ ಚಾಪ್ಟರ್. ಹಲೋ ಮ್ಯಾಮ್, ಮೈ ಫೇಸ್ ಇಸ್ ನಾಟ್ ಹಿಯರ್, ಇಟ್ಸ್ ಹಿಯರ್. ಬರೀ ಹೆಣ್ಮಕ್ಳೆ ಹಾಕೋಬೇಕಾ, ಮೈ ಫೇಸ್ ಇಸ್ ನಾಟ್ ಹಿಯರ್ ಇಟ್ಸ್ ಹಿಯರ್ ಅಂತ ನಾವು ಹಾಕೊಂತೀವಿ. ಬೆಳಿಗ್ಗೆ ಆದರೆ ಸ್ಟ್ಯಾಂಡಪ್ಪಲ್ಲಿ ಸ್ಟೇಟಸ್ ಕೊಡೋ ಟೆನ್ಷನ್ನು, ರಾತ್ರಿ ಆದರೆ ಬೆಡ್ಡಲ್ಲಿ ಪರ್ಫಾರ್ಮೆನ್ಸ್ ಕೊಡೋ ಟೆನ್ಷನ್ನು.